ಎಂಐ ಮೊಬೈಲ್ ಶೋರೂಂನಲ್ಲಿ ಸಿಬ್ಬಂದಿಯೋರ್ವ ಮೊಬೈಲ್ ಅನ್ನು ಹಾಗೂ ಗ್ರಾಹಕರ ಹಣವನ್ನು ಕದ್ದು ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಎಂಐ ಸರ್ವಿಸ್ ಸೆಂಟರ್ನಲ್ಲಿ ನಡೆದಿದೆ. ಹೌದು, ಸುಧೀರ್ ಎಂಬುವರಿಗೆ ಸೇರಿದ ಎಂಐ ಶೋರೂಂ ಸರ್ವಿಸ್ ಸೆಂಟರ್ ಹಾಗೂ ಶೋರೂಂನಲ್ಲಿ ಶೋರೂಂನ ನೌಕರ ದೊಡ್ಡಬಳ್ಳಾಪುರ ಮೂಲದ ರಾಘವೇಂದ್ರ ಎನ್ನುವಾತ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಹಾಗೂ 30,000 ರೂಪಾಯಿ ಹಣ ಕದ್ದು ಪರಾರಿಯಾಗಿದ್ದಾನೆ. ಇನ್ನು ಘಟನೆ ಸಂಬಂಧ ಶೋರೂಂ ಮಾಲೀಕ ಸುಧೀರ್ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ರಾಘವೇಂದ್ರ ಅಂತ ಇಂಜಿನಿಯರ್ ಒಬ್ಬ ಕೆಲಸ ಮಾಡ್ತಿದ್ದ, 1 ವರ್ಷದಿಂದ ಕೆಲಸ ಮಾಡ್ತಿದ್ದ, ನಾನು ಇರಲಿಲ್ಲ. ಇಲ್ದಿದ್ದ ಟೈಮಲ್ಲಿ ಏನು ಮಾಡಿದ್ದಾನೆ, ಕಸ್ಟಮರ್ಸ್ ಫೋನ್ಸ್ ಎಲ್ಲ ಇಸ್ಕೊಂಡಿದ್ದಾನೆ, ಕಸ್ಟಮರ್ ಫೋನ್ಗಳು ಕೊಟ್ಟಿಲ್ಲ. ಮತ್ತು ಇನ್ನೇನು ಮಾಡಿದ್ದಾನೆ, ಹತ್ರ ಸ್ಪೇರ್ಸ್ ಎಲ್ಲ ಮಿಸ್ಮ್ಯಾಚ್ ಮಾಡಿದ್ದಾನೆ. ಕಂಪ್ನಿ ಬಂದು ನನ್ನ ಫೈನು ಹಾಕ್ಬಿಟ್ಟು ಹೋಗಿದೆ. ಅವತ್ತು ಫೈನ್ ಹಾಕಿರೋ ಸ್ಲಿಪ್ಪು ನನ್ನ ಹತ್ರ ಇದೆ. ಫೈನ್ ಹಾಕ್ಬಿಟ್ಟು ಹೋಗಿದ್ದಾನೆ. ಮತ್ತು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೆ, ಕರ್ಕೊಂಬಂದಿದ್ರು. ಕರ್ಕೊಂಬಂದು ಪೊಲೀಸವರು ಕಾಂಪ್ರಮೈಸ್ ಮಾಡಿಸಿದ್ರು, ಬೇಡ ಇವ್ನ ಲೈಫು ಸ್ಪಾಯ್ಲ್ ಆಗುತ್ತೆ, FIR ಬೇಡ, ದುಡ್ಡು ಕಟ್ಕೊಟ್ಬಿಡು ಅಂತ ಹೇಳಿ ಅವರು ಬುದ್ಧಿವಾದ ಹೇಳಿದ್ರು. ಅವನಿಗೆ ನಿಂದು ಲೈಫ್ ಇನ್ನೂ ಇಷ್ಟ ಇಲ್ಲ, ಜಾಸ್ತಿ ಇದೆ ಅಂತ ಹೇಳಿ ಬುದ್ಧಿವಾದ ಹೇಳಿದ್ರು. ಆಯಿತು ಕೊಡ್ತೀನಿ ಅಂತ ಹೇಳಿ ಮತ್ತೆ ಕೊಡಲಿಲ್ಲ, ಫೋನ್ಗಳು ಕೊಡಲಿಲ್ಲ. ದುಡ್ಡು ಮಾತ್ರ ಕೊಟ್ಟಿದ್ದೆ ನಾನು, ಸ್ವಲ್ಪ ಫೋನ್ಗಳು ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ. ನಂದೇ ಹೊಸ ಫೋನ್ ಒಂದು ಎತ್ಕೊಂಡು ಹೋಗಿದ್ದಾನೆ. ಮತ್ತು ನಂದೇ ಇನ್ನೊಂದು ಫೋನ್ ನಾನು ತೆಕ್ಕೊಟ್ಟಿದ್ದೀನಿ ಅವನಿಗೆ, ಆ ಫೋನ್ದು ದುಡ್ಡು ಕೊಟ್ಟಿಲ್ಲ. ಮತ್ತು ಕಸ್ಟಮರ್ ಹತ್ರ 11,000 ರೂಪಾಯಿ ದುಡ್ಡು ಇಸ್ಕೊಂಡು ಹೋಗಿದ್ದಾನೆ, ಅದು ಇಲ್ಲ 40,000 ರೂಪಾಯಿ ಸ್ಪೇರ್ಸ್ ಹೋಗಿದ್ದೆ ನನ್ನ ಹತ್ರ. ಇದನ್ನು ಏನಾದರೂ ಮಾಡಿ ನಿಮ್ಮ ಕಡೆಯಿಂದ ನಾನು ಸಪೋರ್ಟ್ ಮಾಡಿ ರಿಕವರಿ ಮಾಡ್ತೀನಿ. ಅವರು ಯಾವ ಊರು, ಎಷ್ಟು ದೊಡ್ಡಬಳ್ಳಾಪುರ, ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ರು, ಯಾವ ಥರ ಪರಿಚಯ ಆದರು ನಿಮಗೆ? ದೊಡ್ಡಬಳ್ಳಾಪುರ ಒಂದು ನನಗೆ ಬೇರೆ ದೊಡ್ಡಬಳ್ಳಾಪುರ ಸರ್ವಿಸ್ ಸೆಂಟ್ರಿಂದ ಅವ್ರು ನನ್ನ ಪರಿಚಯ ಆಗಿತ್ತು. ಎಷ್ಟು ವರ್ಷ ಆಯಿತು? 1 ವರ್ಷದಿಂದ ಕೆಲಸದಲ್ಲಿದ್ದ ನನ್ನ ಜೊತೆ, ನನ್ನ ಹತ್ರ ಇದ್ದ. ಒಟ್ಟು ಎಷ್ಟು ಮೊಬೈಲ್ ಕದ್ಕೊಂಡು ಹೋಗಿದ್ದಾನೆ, ಎಷ್ಟು ಹಣದ್ದು ಹೋಗಿದೆ ಈಗ? ಒಟ್ಟು 4 ಮೊಬೈಲ್ ಹೋಗಿದೆ, 4 ಮೊಬೈಲ್ ಹೋಗಿದೆ. ನಂದು ಸ್ಪೇರ್ಸೇ ಒಂದು 40,000 ರೂಪಾಯಿ ಸ್ಪೇರ್ಸ್ ತೊಗೊಂಡು ಹೋಗಿದ್ದಾನೆ. ಮತ್ತು ನಂದೇ ಒಂದು ಹೊಸ ಮೊಬೈಲ್ ಕಂಪ್ನಿಯಿಂದ ಬಂದಿರೋ ಕಸ್ಟಮರ್ ಕೊಡೋ ಅಂಥ ಮೊಬೈಲ್ ನನ್ನ ಹತ್ರನೇ ನಂದೇ ತೊಗೊಂಡು ಹೋಗಿದ್ದಾನೆ. ಮತ್ತು ನಾನು ಕೊಡ್ಸಿರೋದು ಅಂಥ ಮೊಬೈಲ್ ಒಂದು ಅದಕ್ಕೂ ಕಾಸು ಕೊಡ್ದಿರೋ ತೊಗೊಂಡು ಹೋಗಿದ್ದೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಕರೆಸಿ ವಿಚಾರಣೆ ನಡೆಸಿದ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಎನ್ಸ್